ಜಾಗತಿಕ ಅನಿಮೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಅಂಡ್ ಕಾಮಿಕ್ಸ್ ಕುರಿತಾದ ಸೆಮಿನಾರ್ನಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಅನಿಮೇಷನ್ ಉದ್ಯಮ ಸ್ಥಿರವಾದ ಬೆಳವಣಿಗೆಯನ್ನು ಕಾಣುತ್ತಿದೆ ಮತ್ತು ಅತ್ಯಂತ ಹೆಚ್ಚು ಅವಕಾಶ ಹೊಂದಿರುವ ಕ್ಷೇತ್ರವಾಗಿದೆ. ಇದರ ಪರಿಣಾಮ ಭಾರತಕ್ಕೆ ಅನಿಮೇಷನ್ ತಂತ್ರಜ್ಞಾನದ ಅರಿವು ನಿರಂತರವಾಗಿ ಸಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕವು ಹೈಟೆಕ್ ಉದ್ಯಮ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರುವ ರಾಜ್ಯವಾಗಿದೆ. ಇದು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಇತರೆ ತಂತ್ರಜ್ಞಾನ ಆಧಾರಿತ ಕ್ಷೇತ್ರಗಳ ಮೂಲಕ ದೇಶದ ಆದಾಯಕ್ಕೆ ಗಣನೀಯ ಪ್ರಮಾಣದ ಕೊಡುಗೆಯನ್ನು ನೀಡುತ್ತಿದೆ ಎಂದು ಮಾಹಿತಿಯನ್ನು ನೀಡಿದರು. ಅನಿಮೇಷನ್ ಮತ್ತು ಗೇಮಿಂಗ್ ಬೆಳವಣಿಗೆ ಹೊಂದುತ್ತಿರುವ ಕ್ಷೇತ್ರ ಎಂಬುದನ್ನು ಪರಿಗಣಿಸಿದ ಮೊದಲ ರಾಜ್ಯವೆಂದರೆ ಕರ್ನಾಟಕ. ಅಲ್ಲದೆ ಈ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾಗಿರುವ ಪ್ರತ್ಯಕ್ಷ ನೀತಿಯನ್ನು ಜಾರಿಗೆ ತಂದಿರುವ ಮೊದಲ ರಾಜ್ಯವೂ ಕೂಡ ಕರ್ನಾಟಕವಾಗಿದೆ ಎಂದರು. ತಾಲೂಕು ಪಂಚಾಯಿತಿ 14ನೇ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರಾದ ಮಹಾನಂದ ಸಾಲಕಿ ಹಾಗೂ ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್ ಯಜಮಾನ ಜಂಟಿಯಾಗಿ ಸಭೆಯನ್ನು ನಡೆಸಿದರು. ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಗೆ ಬಾರದ ತಾಲೂಕಾ ಮಟ್ಟದ ಇಲಾಖೆ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ತಾಲೂಕು ಪಂಚಾಯಿತಿಯ ಆಸ್ತಿಯನ್ನು ರಕ್ಷಣೆ ಮಾಡಬೇಕು. ಶಿಶು ಅಭಿವೃದ್ಧಿ ಅಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಸಂಜೀವ್ ಕುಮಾರ್ ತಾಲೂಕು ಪಂಚಾಯತ್ ಅಧಿಕಾರಿ ಸುನೀಲ್ ಮದ್ದಿನವರಿಗೆ ಖಡಕ್ ಆಗಿ ಸೂಚಿಸಿದರು. ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ತಾಲೂಕು ಪಂಚಾಯತ್ 16ನೇ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಸರ್ಕಾರಿ ಯೋಜನೆಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು. ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಜರಾಗುತ್ತಿಲ್ಲ. ಅವರ ಪರವಾಗಿ ಪ್ರತಿನಿಧಿಗಳು ಸಭೆಗೆ ಬರುತ್ತಾರೆ. ಇದರಿಂದಾಗಿ ಇಲಾಖೆ ಯೋಜನೆಗಳು ಸ್ಪಷ್ಟವಾಗಿ ಸದಸ್ಯರಿಗೆ ಮಾಹಿತಿ ಸಿಗುವುದಿಲ್ಲ. ಸಭೆಗೆ ಹಾಜರಾಗದ ಅಧಿಕಾರಿಗಳಿಗೆ ಕಾರಣವನ್ನು ಕೇಳಿ ನೋಟಿಸ್ ಜಾರಿ ಮಾಡಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೂಚಿಸಿದರು. ರೋಣಪಟ್ಟಣದ ಗ್ರೀನ್ವುಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಶ್ರೀ ರಾಧಾಕೃಷ್ಣನವರ ಹುಟ್ಟಿದ ದಿನವಾದ ಸೆಪ್ಟೆಂಬರ್ 5ನೇ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ. ಬೋಧನಾ ವೃತ್ತಿ ಅತ್ಯಂತ ಶ್ರೇಷ್ಠ ವೃತ್ತಿಗಳಲ್ಲಿ ಒಂದು ಎಂಬುದನ್ನು ಪರಿಗಣಿಸಿರುವ ದೇಶ ನಮ್ಮದು. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದರ ಜೊತೆಗೆ ಸರಿತಪ್ಪುಗಳನ್ನು ತಿದ್ದುವ, ಅವರಲ್ಲಿನ ಆಸಕ್ತಿಗಳನ್ನು ವೃದ್ಧಿಸುವ ಮತ್ತು ಅವರ ಬದುಕಿಗೆ ಗುರಿ ರೂಪಿಸುವುದರಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಮೌಲ್ಯಯುತ ಸಮಾಜ ರೂಪಿಸುವ ಶಿಕ್ಷಕರಿಗೆ ತಮ್ಮದೇ ಆದ ದಿನವೊಂದನ್ನು ಸಂಭ್ರಮಿಸುವ ಅವಕಾಶ ಇದು. ಮಕ್ಕಳ ಭವಿಷ್ಯವನ್ನು ರೂಪಿಸುವ ಪಠ್ಯಕ್ಕಿಂತಲೂ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ವಿವೇಕ, ತಾಳ್ಮೆ, ದೂರದೃಷ್ಟಿ, ಮಾನವೀಯತೆಯನ್ನು ಬೋಧಿಸುವ, ತನ್ಮೂಲಕ ವಿದ್ಯಾರ್ಥಿಗಳನ್ನು ಭವ್ಯ ದೇಶದ ಸತ್ಪ್ರಜೆಗಳನ್ನಾಗಿ ರೂಪಿಸುವ ಶಿಕ್ಷಕರಿಗೆ ವಂದನೆ ಸಲ್ಲಿಸುವ ನಿಟ್ಟಿನಲ್ಲಿ ಶಿಕ್ಷಕರ ದಿನಾಚರಣೆ ಅತಿ ಮಹತ್ವದ್ದಾಗಿದೆ. ಅರಸೀಕೆರೆ ತಾಲೂಕಾ ಮಡಿವಾಳ ಮಾಚಿದೇವ ಸಂಘವು ವೃದ್ಧೆ ನಂಜಮ್ಮನವರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ.
ಅರಸೀಕೆರೆ ತಾಲೂಕಿನ ಹುಳಿಯಾರು ರಸ್ತೆಯ ಅಂಗುಂದ ಗ್ರಾಮದ ಮಡಿವಾಳ ಸಮುದಾಯದ ನಂಜಮ್ಮ ಎಂಬ ವೃದ್ಧೆ ಒಂಟಿಯಾಗಿ ಗ್ರಾಮದ ದುಮ್ಮಿನಹಳ್ಳಿ ರಸ್ತೆಯ ಸರ್ಕಾರಿ ಜಾಗದಲ್ಲಿ ಚಿಕ್ಕ ಮನೆ ನಿರ್ಮಾಣ ಮಾಡಿಕೊಂಡು ಇಸ್ತ್ರಿ ಕೆಲಸ ಮಾಡಿಕೊಂಡು ಒಂಟಿ ಜೀವನ ಸಾಗಿಸುತ್ತಿದ್ದು, ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಗೆ ಮನೆಯ ಗೋಡೆ ಸಂಪೂರ್ಣ ಬೀಳುವ ಸ್ಥಿತಿಗೆ ಬಂದಿದ್ದು, ಅಲ್ಪ ಸ್ವಲ್ಪ ಈಗಾಗಲೇ ಗೋಡೆ ಬಿದ್ದಿದ್ದು, ಮಾಹಿತಿ ಮೇರೆಗೆ ದಿನಾಂಕ 4/9/2020 ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಅರಸೀಕೆರೆ ತಾಲೂಕು ಶ್ರೀ ಮಡಿವಾಳ ಮಾಚಿದೇವ ಸಂಘದ ತಾಲೂಕು ಅಧ್ಯಕ್ಷರಾದ ಬಾಗೇಶ್ಪುರ ಶಿವಣ್ಣ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಹಾಗೂ ಸಂಘಟನಾ ಕಾರ್ಯದರ್ಶಿ ರೇಣುಕಪ್ಪ ಹಾಗೂ ಕಣಕಟ್ಟೆ ಹೋಬಳಿ ಸಂಘಟನಾ ಕಾರ್ಯದರ್ಶಿ ಷಡಕ್ಷರಿ ನರಸಿಂಹಪುರ ಇವರುಗಳು ಗ್ರಾಮದ ವೃದ್ಧಿ ನಂಜಮ್ಮ ಅವರ ಮನೆಗೆ ತೆರಳಿದಾಗ, ನನ್ನ ಮನೆ ಬೀಳುವ ಸ್ಥಿತಿಗೆ ಬಂದಿದ್ದು, ದಯಮಾಡಿ ನನಗೆ ಇರಲು ಸೂರನ ಕಲ್ಪಿಸಿಕೊಡಿ ಎಂದು ಕೇಳಿಕೊಂಡಾಗ, ಅಧ್ಯಕ್ಷರು ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿ ಕೈಲಾದ ಧನ ಸಹಾಯವನ್ನು ನೀಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಭೇಟಿ ಮಾಡಿ ವಾಸ್ತವ ಸ್ಥಿತಿಯನ್ನು ತಿಳಿಸಿದಾಗ, ಕೂಡಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವರಿಗೆ ಗ್ರಾಮದಲ್ಲಿರುವ ಅರಣ್ಯ ಇಲಾಖಾ ವಸತಿ ನಿಲಯವನ್ನು ಅವರಿಗೆ ವಾಸಿಸಲು ನೀಡುವಂತೆ ತಿಳಿಸಿ ಭರವಸೆ ನೀಡಿದ್ದಾರೆ. ಏನ್ ಬೇಕು ಕೇಳು, ಕೇಳ್ಕೊಲ್ಲಿ ಅಲ್ಲಿ ಅವ್ರು ನಿಮ್ ವಿಡಿಯೋ ಮಾಡ್ತಿದಾರೆ. ಏನ್ ಕೇಳೋಣ, ಇದೊಂದ್ ಜಾಗ ಒಂದ್ ವ್ಯವಸ್ಥೆ ಮಾಡ್ಬಿಟ್ರೆ ಸಾಕಾಯ್ತಿ. ಒಂದ್ ಜಾಗ ಮುಂಡ್ಲು ಉಪವಾಸ ಇರ್ಲಿ ನಿಮ್ದು ಹೇಗಿರಕ್ಕೆ, ಎಲ್ಲಾ ಬಿದ್ದೋಗಂಗ ಆಗಿದೆ. ವಯಸ್ಸಾಗಿದೆ ಸರ್, ರೇಷನ್ ಕಾರ್ಡ್ ಒಂದು ಇದನ್ನಂಗೆ ಇಟ್ಕೊಂಡಿದ್ದೆ, ಏನು ಇಲ್ಲ ಅಪ್ಪ, ಜಾಗನೇ ಇಲ್ವಲ್ಲ ಸರ್ ಕಟ್ಕೊಳಕ್ಕೆ. ಇದೆಂತ ಪಿ ಡಬ್ಲ್ಯೂ ಡಿ ಸೇರುತ್ತೆ ಅಂತೇಳಿ ಇಲ್ಲಿ ತೆಗೆದು ಕಟ್ಟಕ್ಕೆ ಬಿಡಲ್ವ ಅಂತ ಉಂಡ್ಕೊಳಂಗಾಗಿ ಹೋಯ್ತು. ಹಂಗಿದ್ದಿದ್ರೆ ನಾವೇ ಒಂಚೂರು ರೆಡಿ ಮಾಡಿಸ್ಕೊಡ್ತಿದ್ವಿ ಪಿ ಡಬ್ಲ್ಯೂ ಡಿ ಅಂತ. ಸರ್ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಭೆಯನ್ನು ನಡೆಸಿ ಅರ್ಹ ಆಯ್ಕೆ ಮಾಡಿದರು. 2020-21 ಸಾಲಿನಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಅರ್ಹ ವಿಕಲಚೇತನರು, ವಿಕಲಚೇತನರ ಅಭಿವೃದ್ಧಿಗೆ ಶ್ರಮಿಸಿದ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ವಿಕಲಚೇತನರ ರಾಷ್ಟ್ರ ಪ್ರಶಸ್ತಿಗೆ ಶಿಫಾರಸು ಮಾಡಲು ಗೂಗಲ್ ಮೀಟ್ ಮೂಲಕ ರಾಜ್ಯ ಮಟ್ಟದ ಆಯ್ಕೆ ಸಮಿತಿ ಸಭೆಯನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿಯವರು ನಡೆಸಿ ಅರ್ಹರನ್ನು ಆಯ್ಕೆ ಮಾಡಿದರು. ಡಿಸೆಂಬರ್ 3 ವಿಕಲಚೇತನರ ದಿನದ ಅಂಗವಾಗಿ ಅತ್ಯುತ್ತಮ ವ್ಯಕ್ತಿತ್ವ, ಅತ್ಯುತ್ತಮ ಸಂಸ್ಥೆ, ಅತ್ಯುತ್ತಮ ಕ್ರೀಡಾಪಟುಗಳನ್ನು ಒಳಗೊಂಡಂತೆ 14 ವಿಭಾಗಗಳಲ್ಲಿ ಅಪ್ರತಿಮ ಸಾಧನೆಗೈದ ವಿಕಲಚೇತನರು, ಅವರಿಗಾಗಿ ದುಡಿಯುವ ಸಂಸ್ಥೆ ಅಥವಾ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಕೆ ಲೀಲಾವತಿ ಹಾಗೂ ಇತರೆ ಇಲಾಖೆ ಅಧಿಕಾರಿಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಮಟ್ಟದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುತ್ತಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪಿಪಿಇ ಕಿಟ್, ಇಂಜೆಕ್ಷನ್, ಮಾತ್ರೆ, ಸ್ಯಾನಿಟೈಸರ್, ಮಾಸ್ಕ್ ಮತ್ತಿತರವನ್ನು ಸರ್ಕಾರ ಒದಗಿಸುತ್ತಿದ್ದು, ಜಿಲ್ಲಾ ಮಟ್ಟದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂತಿಲ್ಲ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕೆ ಮೋಹನ್ ಹಾಗೂ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಹಾಗೂ ಡೀನ್ ಕಾಯಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕೋವಿಡ್ ಪಾಸಿಟಿವ್ನಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿರುವವರಿಗೆ ಊಟೋಪಚಾರಕ್ಕೆ ಒಬ್ಬರಿಗೆ ಒಂದು ದಿನಕ್ಕೆ 250 ರೂಪಾಯಿ ಬಳಸಲು ಅವಕಾಶವಿದೆ. ಆದರೆ ಜಿಲ್ಲೆಯಲ್ಲಿ ಟೆಂಡರ್ ಆಹ್ವಾನಿಸಲಾಗಿದ್ದು ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 170 ರೂಪಾಯಿ ಖರ್ಚು ಮಾಡಲಾಗುತ್ತದೆ. ಕೋವಿಡ್-19 ಸಂಬಂಧಿಸಿದಂತೆ ಆರೋಗ್ಯ ತಪಾಸಣೆಯಿಂದ ಹಿಡಿದು ಎಲ್ಲ ರೀತಿಯ ಆರೋಗ್ಯ ಸೌಲಭ್ಯ ಉಚಿತವಾಗಿದ್ದು ಯಾರೂ ಸಹ 1 ರೂಪಾಯಿ ಖರ್ಚು ಮಾಡುವಂತಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ಅತಿ ದೊಡ್ಡ ಆನ್ಲೈನ್ ಶಾಪಿಂಗ್ ಕಂಪನಿಯಿಂದ ಅಮೆಜಾನ್ ಮೂಲಕ ಯಾವುದೇ ವ್ಯಕ್ತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣವನ್ನು ಗಳಿಸಬಹುದು.
ವಿಶ್ವದ ಅತಿ ದೊಡ್ಡ ಆನ್ಲೈನ್ ಶಾಪಿಂಗ್ ಕಂಪನಿಯಾದ ಅಮೆಜಾನ್ ಮೂಲಕ ಯಾವುದೇ ವ್ಯಕ್ತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣವನ್ನು ಗಳಿಸಬಹುದು. ನಿರುದ್ಯೋಗಿಗಳಿಗೆ ಇದು ಉತ್ತಮ ಆಯ್ಕೆ. ಅಮೆಜಾನ್ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಥವಾ ಅರೆಕಾಲಿಕ ಕೆಲಸವನ್ನು ಮಾಡಬಹುದು. ಅಮೆಜಾನ್ನೊಂದಿಗೆ ವಿದ್ಯಾರ್ಥಿಗಳು ಅರೆಕಾಲಿಕ ಕೆಲಸ ಮಾಡಿ ಹಣ ಸಂಪಾದಿಸುತ್ತಿದ್ದಾರೆ. ಡೆಲಿವರಿ ಬಾಯ್ ರೂಪದಲ್ಲಿ ನೀವು ಕೆಲಸ ಮಾಡಬಹುದು. ಅಮೆಜಾನ್ ಬೆಳಗ್ಗೆ 7ರಿಂದ ರಾತ್ರಿ 8ರವರೆಗೆ ಡೆಲಿವರಿ ನೀಡುತ್ತದೆ. ಪ್ರತಿದಿನ ಲಕ್ಷಾಂತರ ಡೆಲಿವರಿ ಇರುತ್ತದೆ. ಡೆಲಿವರಿ ಬಾಯ್ ದಿನದಲ್ಲಿ ಸುಮಾರು 100-150 ಪಾರ್ಸೆಲ್ ತಲುಪಿಸಬೇಕಾಗುತ್ತದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಎಕನಾಮಿಕಲ್ ವೀಕರ್ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತಿದೆ. ಡಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಎಕನಾಮಿಕಲಿ ವೀಕರ್ ಅಭ್ಯರ್ಥಿಗಳಿಗೆ ಉಚಿತವಾಗಿ TCS ಯೂತ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಂ ಮೂಲಕ BA, BCOM, BSc, BCA ರೆಗ್ಯುಲರ್ ಕ್ಲಾಸ್ ಪಡೆದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಲಾಗುವುದು. ತರಬೇತಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಕಾರ್ಪೊರೇಟ್ ಜಗತ್ತಿನಲ್ಲಿ ಈ ಪ್ರಮಾಣ ಪತ್ರವು ಮಾನ್ಯತೆ ಹೊಂದಿದ್ದು ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅನುಕೂಲವಾಗಲಿದೆ. ಅಬುಧಾಬಿಯಲ್ಲಿ ನಡೆದ ರಾಫಲ್ ಡ್ರಾನಲ್ಲಿ 35 ವರ್ಷದ ಭಾರತೀಯ ವ್ಯಕ್ತಿಯೊಬ್ಬರು 19.90 ಕೋಟಿ ಜಾಕ್ಪಾಟ್ ಗೆದ್ದಿದ್ದಾರೆ. ಮೂಲತಃ ಪಂಜಾಬ್ ಮೂಲದವರು ಮತ್ತು ಶಾರ್ಜಾದಲ್ಲಿ ಐಟಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿರುವ ಗುರುಪ್ರೀತ್ ಸಿಂಗ್ ಅವರು ಆಗಸ್ಟ್ 12ರಂದು ಲಕ್ಕಿ ಟಿಕೆಟ್ ಸಂಖ್ಯೆ 067757 ಅನ್ನು ಖರೀದಿಸಿದರು. ಸೆಪ್ಟೆಂಬರ್ 3ರಂದು ಸಿಂಗ್ ಅವರಿಗೆ ರಾಫಲ್ ಡ್ರಾ ಸಂಘಟಕರು ಕರೆ ಮಾಡಿದ್ದರು. ಈ ವೇಳೆ ನೀವು ವಿಜೇತರಲ್ಲಿ ಒಬ್ಬರು ಎಂದಾಗ ಹೇಳಿದಾಗ ಇದು ತಮಾಷೆ ಕರೆ ಎಂದು ಭಾವಿಸಿದ್ದೆ ಎಂದು ಗುರುಪ್ರೀತ್ ಸಿಂಗ್ ಹೇಳಿದ್ದಾರೆ. ಇನ್ನು ಸಿಂಗ್ ಅವರು 2 ವರ್ಷಗಳಿಗಿಂತ ಹೆಚ್ಚು ಕಾಲ ಬಿಗ್ ಟಿಕೆಟ್ ರೈಫಲ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಡ್ರಾವನ್ನು ಲೈವ್ ಆಗಿ ಅನುಸರಿಸುತ್ತಿಲ್ಲವಂತೆ. ಜಾಕ್ಪಾಟ್ ಹಣದಿಂದ UAE ಒಂದು ಮನೆಯನ್ನು ಖರೀದಿಸುತ್ತೇನೆ, ನಂತರ ಪೋಷಕರನ್ನು ಪಂಜಾಬಿನಿಂದ ಕರೆತರಲು ಪ್ರಯತ್ನಿಸುತ್ತೇನೆ. ಈ ಮೂಲಕ ಕುಟುಂಬದೊಂದಿಗೆ ಇರುವ ಆಸೆಯನ್ನು ಗುರುಪ್ರೀತ್ ಹೊಂದಿದ್ದಾರೆ. 2019-20 ಸಾಲಿನಲ್ಲಿ ವೃತ್ತಿಪರ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಿತರಣೆಯಾಗಿರುವ ಬಸ್ ಪಾಸಿನ ಆಧಾರದ ಮೇಲೆ ಪ್ರಯಾಣಿಸಲು ಅನುಮತಿಸಲಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು 2019-20 ಸಾಲಿನಲ್ಲಿ ವೃತ್ತಿಪರ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಿತರಣೆಯಾಗಿರುವ ವಿದ್ಯಾರ್ಥಿ ಪಾಸಿನ ಆಧಾರದ ಮೇಲೆ ಸೆಪ್ಟೆಂಬರ್ 2020 ಮಾಹೆಯಲ್ಲಿ ನಡೆಯುವ ವೃತ್ತಿಪರ ಪದವಿ ಸ್ನಾತಕೋತ್ತರ ಪರೀಕ್ಷಾ ದಿನಾಂಕಗಳಂದು ಪಾಸಿನಲ್ಲಿ ನಮೂದಿಸಿರುವ ಮಾರ್ಗದಲ್ಲಿ ಸಂಸ್ಥೆಯ ನಗರ ಹೊರವಲಯ ಸಾಮಾನ್ಯ ಹಾಗೂ ವೇಗದೂತ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅನುಮತಿಸಲಾಗಿದೆ ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಕೇಂದ್ರ ಕಚೇರಿ ಮಂಡಳಿ ಕಾರ್ಯದರ್ಶಿ ಅಥವಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ತಿಳಿಸಿದ್ದಾರೆ. ಡ್ರಗ್ಸ್ ಮಾಫಿಯಾದಲ್ಲಿ ಭಾಗಿಯಾಗಿರುವ ಆರೋಪವನ್ನು ಹೊತ್ತು CCB ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗಿರುವ ತುಪ್ಪದ ಅಡಿಗೆ ರಾಗಿಣಿ ಮತ್ತು ಆಪ್ತ ರವಿಶಂಕರ್ ನಡುವಿನ ಪರಿಚಯವೇ ಒಂದು ರೋಚಕ ಸಂಗತಿ. ದಿನಕ್ಕೊಂದಕ್ಕೆ ರಾಗಿಣಿ 1 ಲಕ್ಷ ಖರ್ಚು ಮಾಡುತ್ತಿದ್ದೆ ಎಂದು ರವಿಶಂಕರ್ ಹೇಳಿದಾಗಲೇ ಅಧಿಕಾರಿಗಳಿಗೆ ಪರಮ ಆಶ್ಚರ್ಯವಾಗಿತ್ತು. ಇದರ ಮೂಲವನ್ನ ಬೆನ್ನು ಹತ್ತಿದ ಅಧಿಕಾರಿಗಳಿಗೆ ಕೆಲ ಕುತೂಹಲಕಾರಿ ವಿಚಾರಗಳು ಸಿಕ್ಕಿವೆ. ಜಯನಗರ RTO ಕಚೇರಿಯಲ್ಲಿ SDA ಆಗಿರುವ ರವಿಶಂಕರ್ ಈ ಹಿಂದೆ ಕೋರಮಂಗಲ RTO 1ರಲ್ಲೂ ಕೆಲಸ ಮಾಡಿದ್ದ. ಅಪ್ಪನ ನಿಧನದ ಬಳಿಕ ಅನುಕಂಪದ ಆಧಾರದಲ್ಲಿ ಕೆಲಸವನ್ನ ಗಿಟ್ಟಿಸಿದ್ದ ರವಿಶಂಕರ್ ಕೆಲಸ ಮಾಡುತ್ತಲೇ ನಟ ನಟಿಯರಿಗೆ ವಾಹನಗಳ ಫ್ಯಾನ್ಸಿ ನಂಬರ್ ಕೊಡುವಾಗ ಪರಿಚಯ ಬೆಳೆಸುತ್ತಿದ್ದ. ಬಹುತೇಕ ನಟ ನಟಿಯರಿಗೆ ಈತನೇ ಫ್ಯಾನ್ಸಿ ನಂಬರ್ ಆಯ್ಕೆ ಮಾಡಿಕೊಟ್ಟಿದ್ದಾನೆಂದು ತಿಳಿದು ಬಂದಿದೆ. ಅದರಂತೆ ನಟಿ ರಾಗಿಣಿಕಾರಿಗೂ ಈತನೇ ಫ್ಯಾನ್ಸಿ ನಂಬರ್ ಆಯ್ಕೆ ಮಾಡಿಕೊಟ್ಟಿದ್ದಾನೆ. ಇಲ್ಲಿಂದ ಬೆಳೆದ ಪರಿಚಯ ಪಾರ್ಟಿ ಹಾಗೂ ಪಬ್ಗೆ ಹೋಗುವಷ್ಟು ಹತ್ತಿರವಾಯಿತು. ನಂತರದ ದಿನಗಳಲ್ಲಿ ನಟಿ ಹೋಗುತ್ತಿದ್ದ ಸಭೆ ಸಮಾರಂಭಕ್ಕೆ ರವಿಶಂಕರ್ ಜೊತೆಯಲ್ಲಿ ಹೋಗುತ್ತಿದ್ದ. ಪಾರ್ಟಿಗಳಲ್ಲಿ ಈತನಿಗೆ ಮತ್ತಷ್ಟು ನಟ ನಟಿಯರ ಸಂಪರ್ಕವಾಗಿತ್ತು. ಹೆಚ್ಚಾಗಿ ನಟಿ ರಾಗಿಣಿ ಜೊತೆ ಸುತ್ತಾಡುತ್ತಿದ್ದ. CCBಗೆ ಸಿಕ್ಕ ಸುಳಿವಿನಿಂದ ರವಿಶಂಕರ್ ಮೇಲೆ CCB ಕಣ್ಣಿಟ್ಟಿತ್ತು. ಬಳಿಕ ಮೊಬೈಲ್ ಟವರ್ ಆಧಾರದ ಮೇಲೆ ಆತನನ್ನು ವಶಕ್ಕೆ ಪಡೆದಿತ್ತು. ಪೊಲೀಸ್ ಕಾನ್ಸ್ಟೇಬಲ್ನೊಬ್ಬ ರಜೆ ನೀಡಲು ನಿರಾಕರಿಸಿದ್ದ. ಹಿರಿಯ ಪೊಲೀಸ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸಿ ತಾನು ಕೂಡ ಗುಂಡು ಹಾರಿಸಿಕೊಂಡಿರುವ ಘಟನೆ ಉತ್ತರ ಪ್ರದೇಶದ ಬೌದ್ಧನಾಥ್ನಲ್ಲಿ ನಡೆದಿದೆ. ಲಲಿತ್ ಕುಮಾರ್ ಗುಂಡು ಹಾರಿಸಿರುವ ಪೊಲೀಸ್ ಕಾನ್ಸ್ಟೇಬಲ್ ಗಾಯಗೊಂಡು ಗಂಭೀರ ಸ್ಥಿತಿಯಲ್ಲಿರುವ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಬೌದನ್ ಜಿಲ್ಲೆಯ ಉಜಾನಿ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿರುವ ಲಲಿತ್ ಕುಮಾರ್ 10 ದಿನಗಳ ರಜೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಈ ವಿಚಾರವಾಗಿ ಸಬ್ ಇನ್ಸ್ಪೆಕ್ಟರ್ ರಾಮ್ ಅವತಾರ್ ನಡುವೆ ವಾಗ್ವಾದ ನಡೆದಿದೆ. ಇದರಿಂದ ಕೋಪಿತಗೊಂಡ ಕಾನ್ಸ್ಟೇಬಲ್ ತನ್ನ ಬಳಿ ಇದ್ದ ಗನ್ನಿಂದ ಎಸ್ಎಸ್ಐಗೆ ಗುಂಡು ಹಾರಿಸಿ ತನ್ನ ಭುಜದ ಮೇಲೂ ಕೂಡ ಗುಂಡು ಹಾರಿಸಿಕೊಂಡಿದ್ದಾನೆ. ಇದೀಗ ಗಂಭೀರ ಸ್ಥಿತಿಯಲ್ಲಿರುವ ಇಬ್ಬರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಇಟ್ಟಿಗೆಗೂಡಿನಲ್ಲಿ ರಿಮೋಟ್ ಸೆಲ್ ನುಂಗಿ 1.5 ವರ್ಷದ ಮಗು ಮೃತಪಟ್ಟಿದೆ. ಮನೆಯಲ್ಲಿ ಆಟವಾಡುತ್ತಿದ್ದ ವೇಳೆಯಲ್ಲಿ ಹೇಮಂತ್ ಎಂಬ ಮಗು ರಿಮೋಟ್ ಸೆಲ್ ನುಂಗಿದ್ದು ಕೂಡಲೇ ಪೋಷಕರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ 1.5 ವರ್ಷದ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಮಗು ಮೃತಪಟ್ಟಿದೆ. ಈ ಸಂಬಂಧ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿತೃಪಕ್ಷ ನಡೆಯುತ್ತಿದೆ. ವರ್ಷದಲ್ಲಿ 15 ದಿನಗಳ ಕಾಲ ಪೂರ್ವಜರ ಪೂಜೆ ಮಾಡಲಾಗುತ್ತದೆ. ಪಿತೃಪಕ್ಷದಲ್ಲಿ ಪೂರ್ವಜರ ಪೂಜೆ ಮಾಡುವುದರಿಂದ ಸಾಕಷ್ಟು ಲಾಭ ಪ್ರಾಪ್ತಿಯಾಗುತ್ತದೆ. ಪಿತೃಪಕ್ಷದಲ್ಲಿ ಪೂರ್ವಜರ ಆರಾಧನೆ ಮಾಡುವುದರಿಂದ ಮನುಷ್ಯನ ಆಯಸ್ಸು ಹೆಚ್ಚಾಗುತ್ತದೆ. ಪೂರ್ವಜರು ಶ್ರಾದ್ದದಿಂದ ತೃಪ್ತರಾದರೆ ವಂಶಾಭಿವೃದ್ಧಿಗೆ ಆಶೀರ್ವಾದ ಮಾಡುತ್ತಾರೆ. ಕುಟುಂಬದಲ್ಲಿ ಧನ ಧಾನ್ಯ ಸಂಪತ್ತಿನ ವೃದ್ಧಿಯಾಗುತ್ತದೆ. ಶ್ರಾದ್ದದಿಂದ ಮನುಷ್ಯನಿಗೆ ಬಲ ಹಾಗೂ ಶಕ್ತಿ ದೊರೆಯುತ್ತದೆ. ಎಲ್ಲ ರೀತಿಯ ಸಂತೋಷ, ಮೋಕ್ಷ, ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಪೂರ್ವಜರ ಆರಾಧನೆಯಿಂದ ಯಾವುದೇ ಜಗಳ ಗಲಾಟೆ ನಡೆಯುವುದಿಲ್ಲ. ಸುತ್ತಮುತ್ತಲಿನ ಜನರು ತೃಪ್ತರಾಗಿರುತ್ತಾರೆ. ಪೂರ್ವಜರಿಗಾಗಿ ಶ್ರಾದ್ದ ಮಾಡುವ ಜೊತೆಗೆ ದಾನ ಮಾಡಬೇಕು. ಅಗತ್ಯವಿರುವವರಿಗೆ ದಾನ ಮಾಡಿದರೆ ಪೂರ್ವಜರು ಸಂತೃಪ್ತರಾಗುತ್ತಾರೆ. ನಾವು ದೇವಸ್ಥಾನಕ್ಕೆ ಯಾಕೆ ಪ್ರದಕ್ಷಿಣೆಯನ್ನ ಹಾಕಬೇಕು ಎಂಬುದರ ಕುರಿತು ಕೆಲವು ಮಾಹಿತಿಗಳು ಇಲ್ಲಿವೆ. ದೇವಸ್ಥಾನಕ್ಕೆ ನಾವು ಪ್ರದಕ್ಷಿಣೆ ಯಾಕೆ ಹಾಕಬೇಕಂದ್ರೆ, ಭಗವಂತನ ಬಳಿ ನಿನ್ನ ಬಿಟ್ಟರೆ ನಮ್ಮನ್ನ ಕಾಯುವವರು ಯಾರೂ ಇಲ್ಲ, ನೀನು ತೋರಿಸಿದ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ ಅನ್ನುವುದರ ಸಂಕೇತವಾಗಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಲಾಗುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಹಿಂದೂ ಪುರಾಣಗಳ ಪ್ರಕಾರ ದೇವರಿಗೆ ಹಾಕುವ ಪ್ರದಕ್ಷಿಣೆ ಬಗ್ಗೆ ಹಲವಾರು ಕಥೆಗಳಿವೆ. ಒಮ್ಮೆ ಶಿವ ತನ್ನ ಇಬ್ಬರು ಪುತ್ರರಾದ ಗಣಪತಿ ಮತ್ತು ಕಾರ್ತಿಕೇಯರನ್ನ ಕರೆದು ಇಡೀ ಭೂಮಂಡಲವನ್ನ ಸುತ್ತಿ ಬರಲು ತಿಳಿಸುತ್ತಾನೆ. ಆಗ ಸುಬ್ರಹ್ಮಣ್ಯ ತನ್ನ ವಾಹನ ನವಿಲವನ್ನ ಏರಿಕೊಂಡು ವಿಶ್ವ ಪರ್ಯಟನೆಗೆ ಮುಂದಾಗ್ತಾನೆ. ಆದರೆ ಗಣಪತಿ ಮಾತ್ರ ಅಲ್ಲಿ ಇದ್ದು ಯೋಚಿಸ್ತಾನೆ. ನಂತರ ತನ್ನ ಮಾತಾ ಪಿತೃಗಳಾದ ಲಯಕಾರಕ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯನ್ನ 3 ಬಾರಿ ಪ್ರದಕ್ಷಿಣೆ ಹಾಕ್ತಾನೆ. ಗಣಪತಿ ಪ್ರದಕ್ಷಿಣೆ ಹಾಕುವುದನ್ನು ಕಂಡ ಶಿವ ಇದು ಮೋಸವಲ್ಲವೇ ಅಂತ ಆತನಿಗೆ ಕೇಳ್ತಾನೆ. ಶಿವ ಪ್ರಶ್ನೆಗೆ ಉತ್ತರವಾಗಿ ಗಣಪತಿ, ನಿಮ್ಮೊಳಗೆ ವಿಶ್ವವೇ ಇದೆ, ಹಾಗಾಗಿ ನಾನು ನಿಮ್ಮನ್ನ ಪ್ರದಕ್ಷಿಣೆ ಮಾಡಿದೆ ಅಂತ ನಮ್ರವಾಗಿ ಹೇಳ್ತಾನೆ. ಗಣಪತಿಯ ಮಾತಿಗೆ ಶಿವ ಪಾರ್ವತಿಯರು ಪ್ರಸನ್ನರಾಗ್ತಾರೆ. ಹೀಗೆ ಪುರಾಣದಲ್ಲಿ ಪ್ರದಕ್ಷಿಣೆಯ ಬಗ್ಗೆ ಈ ಕಥೆಯನ್ನ ಹೇಳಲಾಗಿದೆ. ಉಡುಪಿ ಜಿಲ್ಲೆಯ ಕಾರಕಳ ತಾಲೂಕಿನ ಮಾಳದಲ್ಲಿ ಈ ಘಟನೆ ನಡೆದಿದೆ. ಆಹಾರ ಉತ್ಪಾದನಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಾಳ ಗ್ರಾಮದ ಯುವತಿ ನಾಪತ್ತೆಯಾಗಿದ್ದಳು. ಪೋಷಕರು ಈ ಕುರಿತು ಪೊಲೀಸರಿಗೆ ದೂರು ನೀಡಿದ್ದರು. ನಾಪತ್ತೆಯಾದ ಯುವತಿ ಹೊರಟು ಹೋಗುವಾಗ ತನ್ನ ತಂಗಿಯ ಮೊಬೈಲ್ಗೆ ಕರೆ ಮಾಡಿ ಮನೆಯಲ್ಲಿ ನಿಶ್ಚಯ ಮಾಡಿರುವ ಹುಡುಗನೊಂದಿಗೆ ಮದುವೆಯಾಗಲು ಇಷ್ಟವಿಲ್ಲದ ಕಾರಣ ಪ್ರೀತಿಸಿದ ಸಹೋದ್ಯೋಗಿ ಯುವಕನೊಂದಿಗೆ ಹೋಗುತ್ತಿದ್ದೇನೆ ಎಂದು ತಿಳಿಸಿದ್ದಳು. ಅಲ್ಲದೆ ಹುಡುಕುವ ಪ್ರಯತ್ನ ಮಾಡದಂತೆ ತಂಗಿಗೆ ತಿಳಿಸಿದ್ದಳು. ಅಕ್ಕನ ಮಾತಿನಿಂದ ಆಘಾತಗೊಂಡ ತಂಗಿ ಅನಂತರ ನೊಂದಿದ್ದಳು. ಆಕೆ ತೀವ್ರ ಅಸ್ವಸ್ಥಳಾಗಿದ್ದು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಕೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ಚೇಳೂರಿನಲ್ಲಿ ಕೊರೋನಾ ವೈರಸ್ನ ನಿಯಮಗಳನ್ನ ಪಾಲಿಸಿ ಹಿಂದೂ ಮುಸ್ಲಿಂ ಸೇರಿ ಮೊಹರಂ ಹಬ್ಬವನ್ನ ಆಚರಿಸಿದರು. ಚೇಳೂರಿನ ಸಿದ್ದಿಕ್ ಬಾಬಾ ಒಲಿಯವರ ಮೊಹರಂ ಹಬ್ಬವನ್ನು ಚೇಳೂರಿನ ವಿವಿಧ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಮಾರಿ ಕೊರೋನಾ ವೈರಸ್ ನಿಯಮವನ್ನು ಪಾಲಿಸಿ ಊರಿನ ಹಿಂದೂ ಮುಸ್ಲಿಂ ಸೇರಿ ಮೊಹರಂ ಹಬ್ಬವನ್ನು ಆಚರಿಸಿದ್ದರು. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ನಂತರ ಅನ್ನದಾನವನ್ನು ಹಂಚಲಾಯಿತು. ಈ ವೇಳೆ ದರ್ಗಾಧ್ಯಕ್ಷರಾದ ಆಯಿಷಾ, ಉಪಾಧ್ಯಕ್ಷರಾದ ರಫೀಕ್, ಖಜಾಂಚಿಗಳಾದ ಯಾರಬ್, ಸದಸ್ಯರಾದ ಮಾಬೂಲು, ಇನ್ನು ಹಲವಾರು ಸದಸ್ಯರು ಸೇರಿದಂತೆ ಗ್ರಾಮಸ್ಥರೆಲ್ಲರೂ ಸೇರಿದ್ದರು. ಸರಳವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಸಿಂಧಗಿಯ ಎಸ್ಜಿ ಶಹಾಪುರ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುರುತಿಸಿದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. 2019-20 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಚಿರಋಣಿಯಾಗಿದ್ದೇನೆ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದ ನಾನು
ಕಾಯವಾಚ ಮನಸ್ಸಿನಿಂದ ಸುಮಾರು 14 ವರ್ಷಗಳವರೆಗೆ ಮಕ್ಕಳ ಒಡನಾಟನೊಂದಿಗೆ ಕಾರ್ಯನಿರ್ವಹಿಸಿದ ಸಂತೃಪ್ತಿ ನನಗಿದೆ. ಸಾಮಾನ್ಯ ವರ್ಗಾವಣೆಯಲ್ಲಿ ಸಿಂಧಿಕಿ ಶಾಲೆಗೆ ಬಂದು 1 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ವೃತ್ತಿ ಜೀವನದಲ್ಲಿ ಮಕ್ಕಳನ್ನೇ ದೇವರೆಂದು ನಂಬಿ ಸೇವೆ ಸಲ್ಲಿಸುತ್ತಿದ್ದೇನೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ತಕ್ಕ ಶಿಕ್ಷಣವನ್ನು ಕೊಟ್ಟು ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಮಕ್ಕಳ ಪ್ರತಿಭೆಯನ್ನು ಬೆಳಗಿಸಿದ್ದೇನೆ ಎಂದು ಹೇಳಿದರು. ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರ ತಾಯಿ ಸೇವಂತಿ ಬಾಳು ಬರಗೌಡ ಅವರು ಹಾವು ಕಚ್ಚಿದ ಜನರಿಗೆ ಗಿಡಮೂಲಿಕೆಯಿಂದ ಔಷಧಿ ತಯಾರಿಸಿ ನೀಡುತ್ತಿದ್ದಾರೆ. ಕೇರೂರು ಗ್ರಾಮದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಮಂಜುನಾಥ್ ಬಾಳು ಪರಗೌಡ ಇವರ ತಾಯಿಯಾದ ಸೇವಂತಿ ಬಾಳು ಪರಗೌಡ ಎಂಬ ದೇವರ ರೂಪದಲ್ಲಿ ಬಂದ ಇವರು ವಿಷಕಾರಿ ಹಾವು ಕಚ್ಚಿದ ಜನರಿಗೆ ಹಾಗೂ ಎಮ್ಮೆ ಎತ್ತು ಇನ್ನಿತರ ಪ್ರಾಣಿಗಳಿಗೆ ಗಿಡಮೂಲಿಕೆಯಿಂದ ತಯಾರಿಸಿ ತಮ್ಮ ಕೈಗುಣದಿಂದ ಲಕ್ಷಾಂತರ ಜೀವಿಗಳನ್ನು ಉಳಿಸಿದ್ದಾರೆಂದು ಹಿಂದೆ ಗುಣಮುಖರಾದ ಸ್ಥಳೀಯರು ತಿಳಿಸಿದ್ದಾರೆ. ನೋಡಿ ಅದು ಬಡವ ಹಾಕೊಂಡ್ರೆ ನಾ ಕೊಟ್ಟಿನಿ ಗದಿಗೆ ಮೇಲೆ ನನ್ಗೆ ಒಳ್ಳೆ ಸೈಡಕ್ಕೆ ಬಿಡ್ತೀವಿ. ಅರ್ಥ ದತ್ತ ದತ್ತ ನಂಗೆ ಓದಿ ಸಾಕಲ್ಲ ಓದ ಗೊತ್ತಾದಾಗ ಮಾಸ್ತರ್ ಶಂಕರ್ ಮಾಸ್ತರ್ ಹಿಂಗೆ ಆಗೋಗ್ತದೆ ಅದಕ್ಕೆ ಹಿಂಗೆ ತಕ್ಕೊಂಬಿ ಅಂದ್ರೆ ಮತ್ತೆ ಯಾರಿಗೆ ಕಾದಾಪುರ ಬಂದೆ ಲಕ್ಷ್ಮೀವತ್ತ ಇದ್ದಾರೆ ಅಚ್ಚಿಗೆ ಯಾರು ಹೇಳ್ತಿ ನಮ್ಗೆ ಗಣ್ಮಕ್ಳು ಪಾಪ ಆಗಿಲ್ಲ ಯಾರ ಕಡಾಪಿ ಅದು ಅಷ್ಟ ಹಂಗಂದ ಹಂಗತ್ತೆ ಕೇಳ್ತಿ ನಮ್ ಚಿನ್ನಾಗ ಬರ್ತೀನಿ ಬರ್ತಾರೆ ಧನ್ಬಡಿ ಒಬ್ಬರಿ ಅವ ನಮ್ಮ ಹೊರತ ಕಂಡಿರ್ತೀವಿ 90 ವಯಸ್ಸು ಆಗೈತಿ ಲಕ್ಷ್ಮಣ ರಾಯಗೌಡ ಹೆಂಗೈತಿ ಏನು ನಮ್ಮ ತಾಯಿಯವರು ಸೇವಂತಿ ಬಾಳುಪರಗೌಡ ಎನ್ನುವ ನಮ್ಮ ತಾಯಿಯವರು ಏನು ತಲೆತಲಾಂತರದಿಂದ ಬಂದಂತಹ ಪರಂಪರೆಯಿಂದ ಬಂದಂತಹ ಏನು ಒಂದು ಅವರು ಹಾವಿನ ಔಷಧಿಯನ್ನು ಯಾವುದೇ ಹಾವಿರಲಿ ಒಂದು ನಾಗರ ಹಾವಿರಲಿ ಅವ್ರು ಕೊಡ್ತಾರು. ಅವ್ರ ಈಗೇನು ಅದೊಂದು ಯಾಕಾವದ ಔಷಧ ನಮ್ಮಲ್ಲಿ ಬಂತಪ್ಪ ಅಂತಂದು ನಿಮ್ದೊಂದು ಕ್ವಶನ್ ಐತಿ. ಆ ಔಷಧ ನಮ್ಮಲ್ಲಿ ಬರಬೇಕಾದ್ರೆ ಏನು ನಮ್ಮ ಹಿಂದಿನ ಅಜ್ಜುಗಳು ಹೇಳ್ತಿದ್ರು ಅವಾಗ ನಮ್ಮ ಕಾಲ್ಕೀರ್ತಿ ಅಜ್ಜ ಹಿಂದಿನ ಕಾಲ್ಕೀರ್ತಿ ಅಜ್ಜನವರು ಮನೆಯಾಗಿದ್ರು. ಆ ಟೈಮ್ದಾಗ ಒಬ್ಬ ಸ್ವಾಮೀಜಿ ಅವರು ನಡ್ಕೊಂಡು ಬರ್ತಾ ಇದ್ರು ದಾರ್ಯಾಗ. ಅವ್ರು ಫುಲ್ ಹಸಿ ಹೋಗಿತ್ತು. ಅಂಥ ಟೈಮ್ದಾಗ ಅವ್ರ ಮನೆ ಬಂದ ಬಾಗಲದಂಡೆ ನಿಂತ ನಮ್ಮ ಊಟಕ್ಕೆ ಏನಾದ್ರು ದಾನ ಮಾಡ್ರಪ್ಪ ಅಂತಂದು ಕೇಳಿದಾಗ ಅವರು ಹಸಿವಿನಿಂದ ನರಳ್ತಿದ್ದ ಟೈಮ್ದಾಗ ಸ್ವಾಮಿಗಳಿಗೆ ಒಂದು ನಮ್ಮ ಹಿಂದಿನ ಕಾಲ್ಕೀರ್ತಿ ಅಜ್ಜನವರು ಒಂದು ಅವರಿಗೆ ಒಂದು ಅನ್ನವನ್ನು ಕೊಟ್ಟು ಆ ಟೈಮ್ದಾಗ ಇಲ್ಲಪ್ಪ ನಂದೊಂದು ಇದನ್ನ ಹಸುವನ್ನು ನೀಗಿಸಿದಿ ಇದರಿಂದ ಒಂದು ನನ್ನಿಂದ ಏನು ನಿನಗೆ ಕೊಡಬೇಕಾಗಿತ್ತು ಅಂದ್ರೆ ಇಂಥದೊಂದು ಒಂದು 5 ಬೇರ್ ಕೊಡ್ತಾನೋ ಇದನ್ನು ತೊಗೊಂಡ ನೀನು ಇದ್ರ ಮುಂದೆ ಎಲ್ಲ ವರ್ಸು ಜನಗಳ ರಕ್ಷಣೆ ಮಾಡು ಜೀವ ಉಳಿಸು ದಿನ ಒಂದು ದನ ಇರಲಿ ಒಂದು ಎಮ್ಮೆ ಎತ್ತು ಆಕಳು ಹಸು ಯಾವುದೂ ಇರಲಿ ಇದು ಔಷಧ ಕೊಟ್ಟ ನೀ ಒಂದು ಜನರನ್ನ ಉಳಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡಂತಂದ ಆ ಬೇರನ್ನ ಕೊಟ್ಟು ಇದೊಂದು ದೇವ್ರು ನಿನಗೆ ಅನುಗ್ರಹ ಒಂದು ದೇವ್ರ ಆಶೀರ್ವಾದ ಅಂತಂದು ಹೇಳಿ ಅವ್ರು ಒಂದು ದೇವ್ರ ರೂಪದಾಗ ಬಂದ ನಮ್ಮ ಹಿಂದಿನ ಪರಂಪರೆದವ್ರಿಗೆ ಏನ ಅದೊಂದು ಇವರನ್ನ ದೇವರು ಎಂದು ಜನರು ಬಯಸುತ್ತಿದ್ದಾರೆ. ಇವರು ಯಾವುದೇ ಒಂದು ರೂಪಾಯಿ ದುಡ್ಡನ್ನ ತೆಗೆದುಕೊಳ್ಳದೆ ಒಂದು ತೆಂಗಿನಕಾಯಿ ಊದಬತ್ತಿ ತೆಗೆದುಕೊಂಡು ಜನರ ಜೀವ ಉಳಿಸಿ ದೇವರ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಔಷಧಿಯನ್ನ ಹಸಿವಿನಿಂದ ಬಳಲುತ್ತಾ ಮನೆ ಬಾಗಿಲಿಗೆ ಬಂದ ದೇವರ ರೂಪದ ಸ್ವಾಮಿ ತನ್ನ ಹಸಿವು ನೀಗಿಸಿಕೊಂಡು ಈ ಅದ್ಭುತ ಶಕ್ತಿಯನ್ನ ಅವರ ಕೈಯಲ್ಲಿಟ್ಟು ಆಶೀರ್ವದಿಸಿ ಹೋಗಿದ್ದಾರೆ. ಈ ಜನರ ಜೀವ ಉಳಿಸುವ ಸೇವೆಯನ್ನ ಪರಂಪರೆಯಿಂದ ಇವರು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಚಿಕ್ಕ ಮಕ್ಕಳು ಹಿಡ್ಕೊಂಡ ನಾವು ಬರೀ ಅವ್ರನ್ನ ಪರಂಪರೆ ಅಂತಕ್ಕ ನಾವು ತಗೊಂಡ್ಬರ್ತೀವಿ ತಗೊಂಡ್ಬರ್ತೀವಿ ಎಲ್ಲ ಕಮ್ಮಿ ಆಗಿದ್ದು ಹೋಗಿದವು. ಯಾವ ದವಾಖಾನೆ ಅಂತೂ ಪೇಷಂಟ್ ಒಂದೂ ಹೋಗಿಲ್ಲ ಪೇಷಂಟ್ ಹೋಗಿಲ್ಲ. ಅವ್ರನ್ನ ತಿಳಿ ಪರಂಪರೆ ಪಡ್ಕೊತ ಬಂದ್ರು. ಪಡ್ಕೊಂಡಂತಕ್ಕ ತಿಳಿ ಎಲ್ಲ ದನ ಕರ ಎತ್ತುಗಳು ಎಮ್ಮೆ ಹಿಡ್ಕೊಂಡು ಎಲ್ಲ ಚಲು ವ್ಯವಸ್ಥೆ ಮಾಡಿದಾರು. ಅವ್ರ ತಿಳಿ ಒಂದು ರೂಪಾಯಿ ಅಂತೂ ಏನೂ ತಗೊಂಡಿಲ್ಲ. ಏನು ಒಂದು ತೆಂಗಿನಕಾಯಿ ಎರಡು ಉದ್ಕಡಿ ಇಷ್ಟು ತಗೊಂಡ್ರೆ ಅಂದ್ರೆ ಇವತ್ತು ಮುಗಿದು ಹೋಯ್ತರಿ. ಜನಂದು ಎಲ್ಲ ಸುತ್ತಿನ ಹಳ್ಳಿಯಾಗ ಒಂದು 4 ಜನ ನಾಲ್ಕು ಹಳ್ಳಿದಾಗೋದವು. 4 ಹಳ್ಳಿಯ ಜನ ಇಲ್ಲಿ ಬಂದು ಕೂತರು. ಬಡವರಾಗ್ಲಿ ಬಗ್ಗರಾಗಲಿ ಜನ ಆಗಲಿ ಕರ ಆಗಲಿ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳಾಗಲಿ
ಎಷ್ಟು ಔಷಧ ಕೊಡ್ತೀರಿ? ಶಿಬಿರ ಬಂದಿದ್ದ ನಾವು ಔಷಧ ಕೊಡ್ತೇವ್ರಿ, ಅದ ಕಡಿಮೆ ಆಗ್ತೈತಿ. ನಾಯಿ ದನಗೋಳ ಹೋಳ ಎಲ್ಲ ಮಂದಿ ಮಕ್ಕಳ ಹೆಣ್ಮಕ್ಳ ಎಲ್ಲಾರು ಹೋಗ್ತಾರ ಔಷಧ ಕೊಡ್ತೇವ್ರಿ. ನಾವೇನೆ ನಾನು ಇದು ಮಾಡಂಗಿಲ್ಲ. ಒಂದ್ ತೆಂಗಿನಕಾಯಿ ಉಡ್ಕಡಿ ಸಕ್ರಿ ಇಷ್ಟೇ, ಉಡ್ಕಡಿ ತೆಂಗಿನಕಾಯಿ ಅಷ್ಟೇ. ನಾವು ಹುಟ್ಟಿದ ಮನೆಯಾಗಿಂದ ಸಣ್ಣಾಗಿತ್ತಲ ಕೊಟ್ಟಿದ್ರಿ. ನಮ್ಗೆ 13 ಮಂದಿ ಹೆಣ್ಮಕ್ಳು ಅದಾರ ನಮ್ಮ ತಮ್ಮಿ ಒಳಗ, ಎಲ್ಲಾರು ಅವರೆಲ್ಲ ಕೊಡ್ತಾರ. ಆಯ್ತ, ಗೊತ್ತಿದ್ದಾಗ ಕೊಡ್ತಾರ್ರಿ, ಗೊತ್ತಿಲ್ದವ್ರೆ ಅಲ್ಲಿ ತಾಟಕ್ ಹೋಗ್ತಾರ್ರಿ ಅವ್ರು. ನೀವು ಅಂದಾಜ್ ಎಷ್ಟು ಜನರಿಗೆ ಎಷ್ಟು ದನಕರು ದಿವಸ ಒಟ್ಟ ಜನ ವಾರದ ಒಂದ್ ನಾಲ್ಕೈದು ನಾಲ್ಕೈದು ಬರತಾರ್ರಿ ಎಲ್ಲರೂ ಒಂದೆರಡು ಆಡು ಉಳಿದ್ರಿ. ನಾಯಿಗಳ ಎರಡು ಬುಟ್ಟ್ಯಾಗ ಹಾಕೊಂಡ್ ಬಂದಿರ್ರಿ ಅವ್ರು, ಬುಟ್ಟ್ಯಾಗ ಹಾಕೊಂಡ್ ನಾಯಿಗಳ ಬುಟ್ಟ್ಯಾಗ ಹುಣ್ಣಿರ್ರಿ ಓಡಿ ಹೋದ್ರು ಅವಶ್ಯಕ ತಗೊಂಡ್. ನಿಗದಿತ ಸಮಯದಲ್ಲಿ ನೀರಿನ ಕುಡಿಯುವುದು ದೇಹದ ಮೇಲೆ ಉತ್ಕೃಷ್ಟ ಪರಿಣಾಮಗಳನ್ನು ನೀಡುತ್ತದೆ. ಮುಂಜಾನೆ ಎದ್ದ ಕೂಡಲೇ ಕುಡಿಯುವ 2 ಲೋಟ ನೀರು ದೇಹದ ಒಳ ಅಂಗಾಂಗಗಳ ಕ್ರಿಯಾಶಕ್ತಿಯ ಹೆಚ್ಚಳಕ್ಕೆ ಸಹಾಯಕಾರಿ. ಇನ್ನು ಊಟದ 30 ನಿಮಿಷಗಳ ಮೊದಲು ಕುಡಿಯುವ 1 ಲೋಟ ನೀರು ಜೀರ್ಣಕ್ರಿಯೆಗೆ ಸಹಾಯಕಾರಿ. ಸ್ನಾನ ಮಾಡುವ ಮೊದಲು 1 ಲೋಟ ನೀರು ಸೇವನೆ ಏರು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯಕಾರಿ. ಇನ್ನು ಮಲಗುವ ಮುನ್ನ 1 ಲೋಟ ನೀರಿನ ಸೇವನೆ ಹೃದಯ ಸ್ತಂಭನದ ಅಪಾಯವನ್ನು ನಿವಾರಿಸಬಹುದು. ಇನ್ನೂ ಹೆಚ್ಚಿನದ್ದಾಗಿ ರಾತ್ರಿ ಶಯನ ಸಮಯದ ಮೊದಲು ಸೇವಿಸುವ 1 ಲೋಟ ನೀರು ರಾತ್ರಿ ಸಮಯದಲ್ಲಿ ಆಗುವ ಕಾಲಿನ ಸ್ನಾಯು ಸೆಳೆತಗಳನ್ನು ನಿವಾರಿಸಲು ಅನುಕೂಲ ಮಾಡಿಕೊಡುತ್ತದೆ. ಕಾಲಿನ ಸ್ನಾಯುಗಳು ಬೆಳಗ್ಗೆ ಏಳುವಾಗ ಆಕುಂಚನಗೊಂಡಿರುತ್ತವೆ ಹಾಗೂ ಸೆಳೆತದಿಂದ ಮುಕ್ತಗೊಳ್ಳಲು ನೀರಿನ ತೇವಾಂಶವನ್ನು ಬಯಸುತ್ತಿರುತ್ತದೆ. ಮತ್ತು ಕಾರ್ಮಿಕ ವಾರ್ತಾ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತವಾಗಿ ಆಯೋಜಿಸಿದ್ದ MSOP ಅನುದಾನದಡಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಮುಕ್ತ ಜಿಲ್ಲೆ ಘೋಷಣೆಗಾಗಿ ಹಮ್ಮಿಕೊಂಡಿದ್ದ ಸಂಚಾರಿ ಜಾಗೃತಿ ವಾಹನ ಹಾಗೂ ಮಾಹಿತಿ ಫಲಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರವು ಉಚಿತ ಕಡ್ಡಾಯ ಶಿಕ್ಷಣ, ಪೌಷ್ಟಿಕಾಂಶಯುಕ್ತ ಆಹಾರ ಪೂರೈಕೆ, ಮಧ್ಯಾಹ್ನ ಬಿಸಿ ಊಟದಂತಹ ಉಪಯುಕ್ತ, 3ನೇ ಬಂದೂಕಿಗೆ ಪರವಾನಗಿಯನ್ನ ಪಡೆದ ಪರವಾನಗಿದಾರರಿದ್ದಲ್ಲಿ ಅಂಥವರಿಗೆ ಸೂಕ್ತ ತಿಳುವಳಿಕೆ ನೀಡಿ 3ನೇ ಆಯುಧವನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಜಮೆ ಮಾಡಲು ನಿರ್ದೇಶನ ನೀಡಲಾಗಿದೆ. ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಲೈಸೆನ್ಸ್ ಪಡೆದಿರುವ ಲೈಸೆನ್ಸ್ದಾರರು 3 ಆಯುಧಗಳನ್ನು ಹೊಂದಿದ್ರೆ ಅಂಥವರು ಶಸ್ತ್ರಾಸ್ತ್ರ ತಿದ್ದುಪಡಿ ಕಾಯ್ದೆ ಅನ್ವಯ 2ಕ್ಕಿಂತ ಹೆಚ್ಚುವರಿಯಾಗಿ ಹೊಂದಿರುವ 3ನೇ ಆಯುಧವನ್ನು ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 13/2/2020 ಜಮೆ ಮಾಡಲು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಆದೇಶಿಸಿದ್ದಾರೆ. ಒಬ್ಬ ಮಹಾಶಿಕ್ಷಕ ವಿಠಲ್ ಬೇಲಾಡಿ ಅವರು ನಮ್ಮ ಇಂದಿನ ಐಕಾನ್ ಆಗಿದ್ದಾರೆ. ಅವರ ಕುರಿತು ಕಿರುಪರಿಚಯ ಇಲ್ಲಿದೆ. ವಿಠಲ್ ಮಾಸ್ಟರ್ ಹುಟ್ಟಿದ್ದು ಕೇರಳ ರಾಜ್ಯದ ಮಂಜೇಶ್ವರ ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ. ತಂದೆ ಭೀರವಣ್ಣ ಶೆಟ್ಟಿ, ತಾಯಿ ಭಾಗ್ಯ ಶೆಟ್ಟಿ. ಬುನಾದಿ ಶಿಕ್ಷಣ ಪಡೆದದ್ದು ವಿದ್ಯಾವರ್ಧಕ ಶಾಲೆಯಲ್ಲಿ. 8ನೇ ತರಗತಿಯನ್ನು ಮುಗಿಸಿ ಮುಂದೆ ಓದುವ ಉತ್ಸಾಹ ಇದ್ದರೂ ಬಾಲ್ಯದ ಹಸಿವು ಮತ್ತು ಬಡತನ ಅವರನ್ನು ಹೆಚ್ಚು ಓದಲು ಬಿಡಲಿಲ್ಲ. ಶಿಕ್ಷಕರ ತರಬೇತಿ ಪಡೆದದ್ದು ಉಜಿರೆಯ ಸಿದ್ದವನದಲ್ಲಿ. ಶಿಕ್ಷಣ ತರಬೇತಿಯನ್ನು ಮುಗಿಸಿ ಕಾರಕಳದ ಕಡೆಗೆ ಉದ್ಯೋಗ ಹುಡುಕಿ ಬಂದ ಅವರಿಗೆ ಮೊದಲು ಬರೆಬೈಲು ಎಂಬಲ್ಲಿ ಇದ್ದ ಒಂದು ಅನುದಾನಿತ ಶಾಲೆಯಲ್ಲಿ 1.5 ತಿಂಗಳು ಮೇಷ್ಟ್ರು ಕೆಲಸ ದೊರೆಯಿತು. ಮುಂದೆ ಬೇಲಾಡಿ ಅನುದಾನಿತ ಶಾಲೆಯ ಸಂಚಾಲಕರಾದ ಮಾರಣ್ಣ ಮಾಡವರನ್ನ ಭೇಟಿ ಮಾಡಿ ಕೆಲಸ ಕೇಳಿದ್ರು. ಆಗ ಸಂಚಾಲಕರು ಹೇಳಿದ್ದು ಒಂದೇ ಮಾತು, ಹುಡುಗ ನಿನ್ನ ಮುಖದಲ್ಲಿ ಒಂದು ವರ್ಚಸ್ಸು ಇದೆ, ನೀನು ನಿನ್ನ ಸರ್ಟಿಫಿಕೇಟ್ ಯಾವುದು ನನಗೆ ಬೇಡ, ನಾಳೆಯಿಂದ ಕೆಲಸಕ್ಕೆ ಬಾ. ಮಾರಣ್ಣ ಮಾಡರ್ ಆ ಒಂದು ನಂಬಿಕೆ ಹುಡುಗನನ್ನ ಬಹಳ ಎತ್ತರಕ್ಕೆ ಬೆಳೆಸಿತ್ತು. ಶಾಲೆಯನ್ನ ಕೂಡ ಆಗಿನ್ನೂ ಮೇಷ್ಟ್ರಿಗೆ 19 ವರ್ಷ ಬಿಸಿ ರಕ್ತ. ಮಂಜೇಶ್ವರದ ಮೂಲೆಯಿಂದ ಬೇಲಾಡಿಗೆ ಬಂದ ಮೇಷ್ಟ್ರು ಮುಂದೆ ಅದೇ ಊರಿನವರಾದವರು, ಅಲ್ಲಿ ನೆಲೆಸಿದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಎಲ್ಲರ ಜವಾಬ್ದಾರಿ, ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ. ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್.
ರೋಣ ಪಟ್ಟಣದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ. ಗೇಮಿಂಗ್ ಅನಿಮೇಷನ್ ಕ್ಷೇತ್ರದಲ್ಲಿ ಹೂಡಿಕೆಗೆ ಕರ್ನಾಟಕ ಪ್ರಶಸ್ತಿವಾದ ತಾಣ, ಸಚಿವ ಜಗದೀಶ್ ಶೆಟ್ಟರ್. ವಿಷ ಸರ್ಪ ಕಚ್ಚಿದ ಜನರಿಗೆ ಗಿಡಮೂಲಿಕೆಯಿಂದ ಔಷಧಿ ನೀಡುವ ಸೇವಂತಿ ಬಾಣು, ಇವರ ನಿಸ್ವಾರ್ಥ ಸೇವೆಗೆ ಜನರ ಮೆಚ್ಚುಗೆ.